ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳದ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ ಜನತಾ ಬಜಾರ್ ಮತ್ತು ಮಹಾತ್ಮ ಗಾಂಧಿ ಮಾರ್ಕೆಟ್ ಅನ್ನು ಶಿಫ್ಟ್ ಮಾಡಲಾಗಿದೆ. ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳದ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ ಜನತಾ ಬಜಾರ್ ಮಹಾತ್ಮ ಗಾಂಧಿ ಮಾರ್ಕೆಟ್ ಅನ್ನು ಶಿಫ್ಟ್ ಮಾಡಲಾಗಿದೆ. ನೆಹರು ಮೈದಾನಕ್ಕೆ ತರಕಾರಿ ಮಾರ್ಕೆಟ್ ಅನ್ನು ಶಿಫ್ಟ್ ಮಾಡಿದ್ದಾರೆ. ಕೊರೋನಾ ಸೋಂಕು ಹರಡದಂತೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಿ ಅಂತ ಹುಬ್ಬಳ್ಳಿನಲ್ಲಿ ಹೇಳಿದರೆ ಯಾರೂ ಪಾಲಿಸ್ತಾ ಇಲ್ಲ. ಹೀಗಾಗಿ ಧಾರವಾಡ ಜಿಲ್ಲಾಡಳಿತ ತರಕಾರಿ ಮಾರ್ಕೆಟ್ ಅನ್ನೇ ಶಿಫ್ಟ್ ಮಾಡ್ತಾ ಇದೆ. ಹುಬ್ಬಳ್ಳಿಯ ಜನತಾ ಬಜಾರ್ ಮತ್ತು ಮಹಾತ್ಮ ಗಾಂಧಿ ಮಾರ್ಕೆಟ್ ತರಕಾರಿ ಮಾರ್ಕೆಟ್ ಅನ್ನು ನೆಹರು ಮೈದಾನದಲ್ಲಿ ನಡೆಸೋದಕ್ಕೆ ಮುಂದಾಗಿದೆ. ನೆಹರು ಮೈದಾನದಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ತರಕಾರಿ ಖರೀದಿ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ವೀರೇಶ್ ದಾನಿ ಒಂದು ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಕೊರೋನಾ ವೈರಸ್ ಸೋಂಕು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಹೀಗಾಗಿನೇ ಇಡೀ ದೇಶದೆಲ್ಲೆಡೆ 21 ದಿನಗಳ ಕಾಲ ಲಾಕ್ಡೌನ್ ಅನ್ನು ಮಾಡಲಾಗಿದೆ. ಆದರೆ 21 ದಿನಗಳ ಕಾಲಕ್ಕೆ ಬೇಕಾಗಿರತಕ್ಕಂಥ ಅಗತ್ಯ ವಸ್ತುಗಳಾಗಿರ್ಬೋದು, ತರಕಾರಿಗಳನ್ನು ಖರೀದಿ ಮಾಡಲಿಕ್ಕೆ ಜನರು ಮುಗಿಬಿದ್ದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಧಾರವಾಡದ ಮಹಾನಗರ ಪಾಲಿಕೆ ಇದೀಗ ವಿಶೇಷವಾದಂಥ ಐಡಿಯಾವನ್ನು ಮಾಡಿದೆ. ಜನರು ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ನಿಮಗೆ ಬೇಕಾದಂಥ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಿ ಅಂತ ಹೇಳಿ ಮಹಾನಗರ ಪಾಲಿಕೆಯ ಸಿಬ್ಬಂದಿಗಳು ಎಷ್ಟೇ ಮನವಿಯನ್ನು ಮಾಡಿಕೊಂಡ್ರೂ ಸಹ ಕೇಳ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಧಾರವಾಡದ ಮಹಾನಗರ ಪಾಲಿಕೆ ಇದೀಗ ವಿಶೇಷವಾಗಿ ಹುಬ್ಬಳ್ಳಿಯಲ್ಲಿರ್ತಕ್ಕಂಥ ಜನತಾ ಬಜಾರ್ ಆಗಿರ್ಬೋದು ಮತ್ತು MG ಮಾರ್ಕೆಟ್ ಅನ್ನು ನೆಹರು ಮೈದಾನಕ್ಕೆ ಶಿಫ್ಟ್ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ನೆಹರು ಮೈದಾನದಲ್ಲಿ ಈಗಾಗಲೇ 1 ಮೀಟರ್ಗೆ ಒಂದೊಂದು ಬಾಕ್ಸ್ಗಳನ್ನು ಮಾಡಿದ್ದಾರೆ. ನಾಳೆ ಇಲ್ಲಿ ಕೇವಲ ಈ ಬಾಕ್ಸ್ಗಳನ್ನೇನು ಹಾಕಿದ್ದಾರೆ, ಈ ಬಾಕ್ಸ್ಗಳಲ್ಲೇ ನಿಂತ್ಕೊಂಡು ಜನರು ತರಕಾರಿಯನ್ನು ಕಾಯ್ದುಕೊಳ್ಬೇಕು. ಆಗ ಮಾತ್ರ ನಾವು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಲಿಕ್ಕೆ ಸಾಧ್ಯ, ಕೊರೋನಾ ವೈರಸ್ ಸೋಂಕನ್ನು ಹರಡದಂತೆ ತಡೆಗಟ್ಟಲಿಕ್ಕೆ ಸಾಧ್ಯ ಅಂತೇಳಿ ಮಹಾನಗರ ಪಾಲಿಕೆ ಈಗಾಗಲೇ ಬಾಕ್ಸ್ಗಳನ್ನು ಮಾಡಲಾಗಿದೆ. ನೆಹರು ಮೈದಾನ ಸಾಕಷ್ಟು ದೊಡ್ಡದಾದಂಥದ್ದು, ಇಲ್ಲಿ ಸುಮಾರು 50 ರಿಂದ 1 ಲಕ್ಷ ಜನರು ಸೇರುವಂಥ ಮೈದಾನ. ಆದರೆ ನಾಳೆ ಈ ಮೈದಾನಕ್ಕೆ ಕೆಲವು ಜನರುಗಳನ್ನು ಒಳಗಡೆ ಬಿಟ್ಟು ತರಕಾರಿ ಖರೀದಿ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸಿಬ್ಬಂದಿಯೂ ಸಹ ಇದ್ದಾರೆ, ಅವರಿಗಾಗಲೇ ಮಾರ್ಕಿಂಗ್ ಸಿಸ್ಟಮ್ ಅನ್ನು ಸಹ ಮಾಡ್ತಾ ಇದ್ದಾರೆ. ಅವ್ರನ್ನೂ ಸಹ ಕೇಳ್ತೀನಿ, ಸರ್ ನಾಳೆ ಇಲ್ಲಿ ಯಾವ ರೀತಿಯಾಗಿರುತ್ತೆ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ ಈ ಮಾರುಕಟ್ಟೆ ಇರುತ್ತೆ? ಸರ್, ಇದು ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯವರು ಒಂದು ವ್ಯವಸ್ಥೆಯನ್ನು ಜನರಿಗೆ ಅನುಕೂಲವಾಗಲಿ ಅಂತೇಳಿ ಮಾಡಿದ್ದಾರೆ. ಕೊರೋನಾ ವೈರಸ್ ಸಲುವಾಗಿ ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆವರೆಗೂ ಇದನ್ನು ಮಾರ್ಕೆಟ್ ಅನ್ನು ಮಾಡುತ್ತಿದ್ದಾರೆ. ಒಂದು ಮೇನ್ ಡೋರ್ ಒಂದು ಓಪನ್ ಮಾಡಿರ್ತಾರೆ ಸರ್, ಸುಮಾರು 100 ರಿಂದ 150 ಜನರಿಗೆ ಒಳಗಡೆ ಬಿಡ್ತಾರೆ ಸರ್, ಬಿಡ್ತಾರೆ. ಹಾಗಾಗಿ ಅವರು ಒಂದೊಂದು ಕಾಲಂ ಮಾಡಿದ್ದಾರೆ ಸರ್, ಮೀಟ್ರಿಗೆ ಒಂದು ಕಾಲಂ ಮಾಡಿದ್ದಾರೆ. ಆ ಕಾಲಂನಲ್ಲಿ ನಿಂತು ಜನರು ಸಹಕರಿಸ್ಬೇಕು ಸರ್, ಸಾಲಾಗಿ ಬಂದು ಏನು ಬೇಕು ತರಕಾರಿ ಹಣ್ಣು ಹಂಪಲ ತೊಗೊಂಡು ನಿಂತ್ಕೊಂಡು ಖರೀದಿ ಮಾಡಿಕೊಂಡು. ಇಲ್ಲಿ MG ಮಾರ್ಕೆಟ್ ಸರ್, ಜನತಾ ಬಜಾರ್ ಸರ್, ಎರಡು ಶಿಫ್ಟ್ ಮಾಡ್ತಾ ಇದ್ದಾರೆ ಸರ್. ನಾಳೆ ಒಂದಿನ ನೋಡಬೇಕು ಕಾದು ಏನಂತ ಏನಾಗ್ತೈತಿ ಮುಂದಿನ. ಮಹಾನಗರ ಪಾಲಿಕೆ ಒಂದು ವಿನೂತನವಾದಂಥ ಪ್ರಯೋಗಕ್ಕೆ ಮುಂದಾಗಿದೆ. ಹುಬ್ಬಳ್ಳಿಯ ಜನತಾ ಬಜಾರ್ ಆಗಿರ್ಬೋದು ಮತ್ತು MG ಮಾರ್ಕೆಟನ್ನು ನಾಳೆಗೆ ಇಲ್ಲಿಗೆ ಶಿಫ್ಟ್ ಮಾಡ್ತೀವಿ, ಈ ನೆಹರು ಮೈದಾನಕ್ಕೆ ಶಿಫ್ಟ್ ಮಾಡ್ತೀವಿ. ಈ ನೆಹರು ಮೈದಾನದಲ್ಲಿ ಕೇವಲ 3 ಗೇಟ್ಗಳಿವೆ, ಆದರೆ ಒಂದೇ ಗೇಟಿನ ಮೂಲಕ ಜನರನ್ನು ಒಳಗಡೆ ಬಿಟ್ಟು 100 ರಿಂದ 150 ಜನರು ಮಾತ್ರ ಮೈದಾನದ ಒಳಗಡೆ ಬಂದು ಅವರಿಗೆ ಬೇಕಾದಂಥ ತರಕಾರಿಗಳನ್ನು ಖರೀದಿ ಮಾಡಬೇಕು. ಅದು ಕ್ಯೂನಲ್ಲಿ ನಿಂತ್ಕೊಂಡು ಕೇವಲ 1 ಮೀಟರ್ ಏನು ದೂರ ಇದೆ, ಬಾಕ್ಸ್ ಇದೆ, ಆ ಬಾಕ್ಸ್ನಲ್ಲೇ ನಿಂತ್ಕೊಂಡು ತರಕಾರಿಗಳನ್ನು ಖರೀದಿ ಮಾಡಲಿಕ್ಕೆ ಈಗಾಗಲೇ ಮಹಾನಗರ ಪಾಲಿಕೆ ಕ್ರಮವನ್ನು ಕೈಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಕೊರೋನಾ ವೈರಸ್ ಸೋಂಕು ಹರಡಬಾರದು, ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಜನರು ತಮಗೆ ಬೇಕಾದಂಥ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಬೇಕಂಥೇಳಿ ಮಹಾನಗರ ಪಾಲಿಕೆ ಕ್ರಮವನ್ನು ಕೈಗೊಳ್ಳುವ ಮೂಲಕ ಇಲ್ಲಿ ಮಾರುಕಟ್ಟೆಯನ್ನು ಶಿಫ್ಟ್ ಮಾಡ್ತಾ ಇದೆ. ಕ್ಯಾಮರಾಮನ್ ನಾರಾಯಣ್ ಜೊತೆ ವೀರೇಶ್ ದಾನಿ, ಪಬ್ಲಿಕ್ TV, ಹುಬ್ಬಳ್ಳಿ.